ತುಂಬ ಹಂಗಾರೆ ಮತ್ತೊಮ್ಮೆ ಅಂತ ಇವತ್ತೇ ಕೇಳಿಸಿದ್ದು. ಸೊ 3 ವರ್ಷ ಮುಂಚೆ ಒಂದ್ಸರಿ ಬೆಳೆ ಕೇಳಿಸಿತ್ತು, ಅದಾದ್ಮೇಲೆ ಮರ್ತೋಗಿದೆ ಅದು ಹಿಂಗಿತ್ತು ಅಂತ. ಸೊ ಇವತ್ತಿನ ಸಿಕ್ಕೆ ಒಂದು ಒಂದು ಭಯನೂ ಇತ್ತು, ಯಾಕಂದರೆ ನಾವು ಮಾಡಿದ್ದೀವಿ ಜನಕ್ಕೆ ಯಾವ ರೀತಿ ಇಷ್ಟ ಆಗುತ್ತೆ ಅಂತ. ಸೊ ನೀವೆಲ್ಲರೂ ಕ್ಯಾಮ್ರಾ ರೆಕಾರ್ಡ್ ಆಗಿದ್ದ ಮುಂಚೆ ಪರ್ಸನಾಗೆಲ್ಲ ಪರಿಚಯ ಇಂದ ನೀವು ಜೆನ್ಯೂನ್ ಆಗಿ ಹೇಳ್ತೀರ ಚೆನ್ನಾಗಿದೆಯಾ ಚೆನ್ನಾಗಿಲ್ಲವೋ ಅಂತ. ಸೊ ನೀವೆಲ್ಲರೂ ಚೆನ್ನಾಗಿದೆ, ಆ್ಯಕ್ಷನ್ ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ ಅಂತ ಹೇಳಿದಾಗ ಇದಕ್ಕಿಂತ ದೊಡ್ಡ ಖುಷಿ ಇನ್ನೇನೂ ಇಲ್ಲ. ಯಾಕಂದರೆ ಇಷ್ಟು ದಿವಸ ಕಾಯ್ದಿದ್ದು, ಇಷ್ಟು ದಿವಸ ವೆಯ್ಟ್ ಮಾಡಿದ್ದು, ವರ್ಕ್ ಮಾಡಿದ್ದು, ಇದಕ್ಕೋಸ್ಕರ ಸೊ ಜನರು ಪ್ರೀತಿ ಅವರ ಅಪ್ರಿಸಿಯೇಷನ್ನೇ ಸಾಕು ನನಗೆ ಅಂತ ಹೇಳ್ತೀನಿ. ಶ್ರೇಯಸ್, ಆ್ಯಕ್ಚುಲಿ ಈ ಸಿನಿಮಾ ನೋಡಿದಾಗ ನಿಮ್ಮ ಜರ್ನಿಯಲ್ಲಿ ಶ್ರೇಯಸ್ ಅವರು ತುಂಬ ಮೆಚೂರಾಗಿ ಕಾಣಿಸ್ತಾರೆ ಈ ಸಿನಿಮಾದಲ್ಲಿ, ಮತ್ತು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಮತ್ತು ಆ್ಯಕ್ಷನ್ ತುಂಬ ಚೆನ್ನಾಗಿ ಕಾಣಿಸ್ಕೊತಾರೆ. ಐ ತಿಂಕ್ ಇದ್ರ ಎಫರ್ಟ್, ಹಿಂದಿನ ಎಫರ್ಟು ಮತ್ತು ಈ ಒಂದು ಸಿಕ್ತಾ ಇರೋದ ಕ್ರೆಡಿಟ್ ಬಗ್ಗೆ. ಅರೆ ಕ್ಯಾರೆಕ್ಟರ್ ಮೆಚೂರ್ಡಾಗಿ ಕಾಣಿಸ್ಬೇಕು ಅಂತ, ಯಾಕಂದರೆ ಅಲ್ಲಿ ಆಸ್ಪೈರಿಂಗ್ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಹೊರಟಿರೋ ಕ್ಯಾರೆಕ್ಟರ್ ಅವನು. ಸೊ ಕ್ಯಾರೆಕ್ಟರ್ ಡಿಸೈನ್ ಮಾಡೋಕ್ಕೆ ಮೆಚೂರ್ಡ್ ಆಗಿರಲಿ, ಸ್ವಲ್ಪ ನೀಟಾಗಿರಲಿ ಅಂತ ಒಂಚೂರು ಬಿಯರ್ಡು ಹೇರ್ ಸ್ಟೈಲ್ಸ್ ಎಲ್ಲ ಚೆಕ್ ಮಾಡಿ ಅದೇ ಥರ ಫಿಕ್ಸ್ ಮಾಡಿದ್ರಿ. ಅದ್ರ ಜೊತೆ ಆ್ಯಕ್ಟಿಂಗ್ ಐ ತಿಂಕ್ ನಂದಕಿಶೋರ್ ಸರು ನನಗೆ ಇಷ್ಟೇ ಆ್ಯಕ್ಟ್ ಮಾಡೋದು, ಜಾಸ್ತಿ ಆ್ಯಕ್ಟ್ ಮಾಡೋ ಸಟಲ್ ಆಗಿ ಮಾಡೋ ಅಂತ ಅವರು ಅದನ್ನು ಹೇಳಿ ಮಾಡಿಸಿದ್ದು, ನಾನು ಮಾಡಿದೆ ಅಂತ ಹೇಳೋಕ್ಕಿಂತ ಅವ್ರು ಇದೇ ಥರ ಬೇಕು ಅಂತ ಹೇಳಿ ಅವ್ರನ್ನ ನಂಬಿ ನಾನು ಮಾಡಿದ್ದು. ಸೊ ಆಲ್ ಥ್ಯಾಂಕ್ಸ್ ನಂದಕಿಶೋರ್ ಸರ್ ಫಾರ್ ದ ಆ್ಯಕ್ಟ್ ಇದು ಪರ್ಫಾರ್ಮೆನ್ಸ್ ಆಸ್ ಅನ್ ರಾಣ. ಇದ್ರ ಜೊತೆಗೆ ನನ್ನ ಡಿ ಒ ಪಿ ಚಂದ್ರು ಅವರು, ನನ್ನ ಮ್ಯೂಸಿಕ್ ಡೈರೆಕ್ಟರ್ ಚಂದನ್, ಸೊ ಎಲ್ಲ ನನ್ನ ಟೆಕ್ನಿಷಿಯನ್ಸ್ ಆಲ್ ಕ್ರೆಡಿಟ್ಸ್ ದೆಮ್ ಅಂಡ್ ಮೈ ಕೋ ಆ್ಯಕ್ಟರ್ಸ್ ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸಾಮಾನ್ಯವಾಗಿ ಹೀರೋಗಳು ಹಾಗೆ ಬರಬೇಕು ಅಂತಂದಾಗ ಒಬ್ಬರು ಆ್ಯಕ್ಷನ್ ಹೀರೋಗೆ ನೆಂಟಿರೋದು ಕನಸಿರುತ್ತೆ. ಇವತ್ತು ಸಿನಿಮಾ ನೋಡಿ ಹೊರಗಡೆ ಬಂದ ಆ ಥರದ ರಿವ್ಯೂಸ್ಗಳು ಕೊಟ್ಟಿರೋ ಒಬ್ಬ ಆ್ಯಕ್ಷನ್ ಹೀರೋ ಸಿಗ್ತಾ ನಮ್ಮ ಇಂಡಸ್ಟ್ರಿಗೆ ಅಂತ ಮಾತುಗಳನ್ನ ಹೇಳ್ತಾರೆ, ಇದೆಲ್ಲ ಕೇಳಿದಾಗ ನಿಮ್ಗೆ ಅನಿಸುತ್ತೆ? ತುಂಬ ಖುಷಿ ಆಗುತ್ತೆ, ಯಾಕಂದರೆ ನಾನು ಎಂಡ್ ಆಫ್ ದ ಡೇ ನಾನು ಒಂದೇ ನಂಬೋದು, ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ಬೇಕು ಅಂತ. ಸೊ ಅದು ಆ್ಯಕ್ಷನ್ ಮೂವಿ ಆಗಲಿ ಲವ್ ಮೂವಿ ಆಗಲಿ ಅದನ್ನು ಮಾಡಿದಾಗ ಚೆನ್ನಾಗಿ ಮಾಡಿ ಹೀರೋ ಅಂತ ಹೇಳಬೇಕು. ಸೊ ಇವತ್ತು ಅನಿಸಿಕೆ ಜನ ಅದನ್ನು ಚೆನ್ನಾಗಿ ಮಾಡಿರ ಅಂತ ಹೇಳಿದಾಗ ನೀವು ನನಗೆ ಗೊತ್ತಿಲ್ಲ ನೀವು ಹೇಳಿದಾಗ ಗೊತ್ತಾಯ್ತು ಆ್ಯಕ್ಷನ್ ಹೀರೋ ಇಟ್ಕೊಂಡು ಅಂತ ಹೇಳಿದ್ರೆ ಇದಕ್ಕಿಂತ ಇನ್ನೇನು ಖುಷಿ ಇದೆ, ಯಾಕಂದರೆ ಬೆಳಿಗ್ಗೆ ಆದರೆ ಬರೀ ಆ್ಯಕ್ಷನ್ ಮಾಡ್ತಾಯಿದ್ದೀವಿ. ಸೊ ಪ್ರತಿಯೊಂದು ಸ್ಟಂಟ್ ನೋಡೋಕ್ಕೆ ಈಸಿ ಆಗಿರುತ್ತೆ, ಬಟ್ ಎಷ್ಟೋ ಮೂಮೆಂಟ್ಸು ಬಿದ್ದಿರ್ತೀವಿ ಎಷ್ಟೊಂದು ಸತಿ, ಮತ್ತು ಪ್ರತಿಯೊಂದು ಮೂಮೆಂಟು ರಿಸ್ಕ್ ಇರುತ್ತೆ. ಸೊ ರಿಸ್ಕ್ ತೊಗೊಂಡು ಇವತ್ತು ನಿಮ್ಮ ಕೆಲವು ವಾವ್ ಒನ್ಸ ಒಂದೇ ಒಂದು ಒಂದು ವಾವ್ ಒಂದು ಸ್ಮೈಲ್ಗೆ ಅಷ್ಟೆಲ್ಲ ನಾವು ಹಾರ್ಡ್ ವರ್ಕ್ ಮಾಡ್ತೀವಿ, ಅದು ಇವತ್ತಿಗೆ ಬರ್ತಾರೆ ಅನ್ನೋದು ಅದಕ್ಕಿಂತ ದೊಡ್ಡದೇನಿಲ್ಲ. ವೆರಿ ಗುಡ್. ನಿನ್ನೆ ತನಕ ಒಂದು ಎಫರ್ಟ್ ಇತ್ತು, ಟೆನ್ಷನ್ ಇತ್ತು, ಎಲ್ಲ ಇತ್ತು, ಇವತ್ತು ಸಿನಿಮಾ ಆದ ನಂತರ ಅಭಿಮಾನಿಗಳು ಬೇರೆ ಬೇರೆ ಥರ ವೆಲ್ಕಮ್ ಮಾಡ್ತಾ ಇದ್ದಾರೆ, ಇದನ್ನು ತುಂಬ ಖುಷಿ ಆಗುತ್ತೆ. ಆಮೇಲೆ ನನ್ನ ಕೆಲಸ ನಿನ್ನೆ ತನಕ ಇಲ್ಲ, ನನ್ನ ಕೆಲಸ ಇವತ್ತಿಂದ ಶುರು ಆಗಿದೆ. ಯಾಕಂದರೆ ನಿನ್ನೆ ತನಕ ನಾವೆಲ್ಲ ಸಿನಿಮಾ ಡ್ಯಾನ್ಸ್ ಮಾಡಿ ಆ್ಯಕ್ಟ್ ಮಾಡಿ ಎಲ್ಲ ಮಾಡಿದ್ದೀವಿ, ಬಟ್ ಇವತ್ತಿನ ಸಿಕ್ಕೆ ನಮ್ಮ ಜನಕ್ಕೆ ರೀಚ್ ಮಾಡೋಕ್ಕೆ. ಸೊ ರೀಚಿಂಗ್ ಇಸ್ ದ ಮೇನ್ ಥಿಂಗ್. ಸೊ ಇವತ್ತಿಗೆ ನಮ್ಮ ಸಿನಿಮಾ ಚೆನ್ನಾಗಿದ್ದಾಗ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇರ್ಬೇಕಂದ್ರೆ ಎಲ್ಲರಿಗೂ ತಿಳಿಸ್ಬೇಕು, ಬನ್ನಿ ನೋಡಿ ಬನ್ನಿ ನೋಡಿ ಅಂತ. ಸೊ ಇವತ್ತಿಂದ ನನ್ನ ಕೆಲಸ ತೆರೆ ಹಿಂದೆ ತೆರೆ ಮೇಲೆ ಬರೋಕ್ಕೆ ನನ್ನ ಕೆಲಸ ಮುಗೀತು. ಇವಾಗ ಸ್ಕ್ರೀನಲ್ಲಿ ಥಿಯೇಟ್ರಲ್ಲಿ ಜನನ ತೋರಿಸಿ ಅವರೆಲ್ಲರಿಗೂ ರೀಚ್ ಮಾಡೋದು ನನ್ನ ಕೆಲಸ ಅಂತ. ಈ ಸಿನಿಮಾ ನಿಮ್ಮ ಡೈಲಾಗ್ಸ್ ರಿಲೇಷನ್ಶಿಪ್ ತುಂಬ ಚೆನ್ನಾಗಿ ಹೇಳಿದ್ರು, ಚೆನ್ನಾಗಿ ಕನೆಕ್ಟ್ ಆಗುತ್ತೆ, ಮತ್ತು ವಾಯ್ಸ್ ತುಂಬ ಚೆನ್ನಾಗಿ, ಮಾಡ್ಯುಲೇಷನ್ ಚೆನ್ನಾಗಿದೆ. ಆಮೇಲೆ ನಿಮಗೆ ಪೇರು ಐ ತಿಂಕ್ ಮತ್ತೊಂದು ಪೇರ್ ಹಾಕು ಸಿನಿಮಾ ಮಾಡ್ಬೋದು ಅನ್ನೋ ಒಂದು ಮಾತುಗಳು ಬರ್ತದೆ, ಅದು ಏನು ಹೇಳ್ತೀರಿ? ಪೇರು ನನಗೆ ಬಹುದೂರ್ ಚೇತನ್ ಅವರು ಫೋನ್ ಮಾಡಿದರು, ನಮ್ಮ ಮದಗಜ ಮಹೇಶ್ ಅವರು ಅದೇ ಹೇಳ್ತಾರೆ ಪೇರ್ ಚೆನ್ನಾಗಿದೆ, ನಮ್ಮ ಸಿನಿಮಾಗೆ ಇದೇ ಪೇರ್ ಇಟ್ಕೋತೀನಿ ಅಂತ ಆ ಥರ ಹೇಳ್ತಾರೆ. ಸೊ ಖುಷಿ ಆಗುತ್ತೆ, ಯಾಕಂದರೆ ಸಿ ಐ ತಿಂಕ್ ಮೋರ್ ದೆನ್ ಥಿಂಗ್ ಪ್ರತಿ ಸತಿ ಸೀನಲ್ಲಿ ವರ್ಕ್ ಮಾಡೋಕ್ಕಂದರೆ ನಾವು ಬಿಕಾಸ್ ಸ್ಕ್ರೀನಲ್ಲಿ ಆಲ್ರೆಡಿ ಕ್ಯಾರೆಕ್ಟರ್ಸ್ ಪ್ರಿಯಾ ಹಾಗೂ ರಾಣ ಕಮಿಟೆಡ್ ಇರೋದ್ರಿಂದ ಒಂದು ಕೆಮಿಸ್ಟ್ರಿ ಇರಬೇಕಾಗಿತ್ತು. ಸೊ ನಾವು ವರ್ಕ್ ಮಾಡೋಕ್ಕಂದ್ರೆ ಈ ಥರ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಎಲ್ಲರೂ ನೋಡಿದಾಗ ಇವಾಗ ನಾವು ಅಲ್ಲಿ ಆನ್ ಸ್ಕ್ರೀನ್ ಪೇರ್ ಅಂತ ಬಂದಾಗ ಜನಕ್ಕೆ ಅದು ಇಷ್ಟ ಇರುತ್ತೆ, ವರ್ಕ್ ಆಗುತ್ತೆ ಅನ್ನೋ ನಂಬಿಕೆ ಇರುತ್ತೆ. ಸೊ ಅದರಿಂದ ತುಂಬ ಖುಷಿ ಇದೆ. ಆಲ್ ಥ್ಯಾಂಕ್ಸ್ ಟು ಮೈ ಟೀಮ್. ಇದ್ರ ಜೊತೆಗೆ ನಮ್ಮ ವಿಲನ್ಸ್ ಮಾಡಿದ್ದಾರೆ, ರಘು ಅವ್ರು ಮಾಡಿದ್ದಾರೆ, ಮೋಹನ್ ಅವ್ರು ಮಾಡಿದ್ದಾರೆ, ಹೊಸಬ್ರು ಅವರು ಚೆನ್ನಾಗಿ ಮಾಡಿದ್ದಾರೆ, ರಜಿನವರು ಹೊಸಬ್ರು ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ ಹೊಸಬ್ರಿಗೂ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು ಅಂತ ಹೇಳೋಕ್ಕೆ.